ಸ್ಟೂಡೆಂಟ್ಸ್ ಫೈನಲ್ ಇಯರ್ ಬಿಕಾಂ ಫಿಫ್ತ್ ಸೆಮಿಸ್ಟರ್ ಬಿಕಾಂ ಸ್ಟೂಡೆಂಟ್ಸ್ IFRS ಅಲ್ಲಿ ಓಕೆನಾ ಅಕೌಂಟಿಂಗ್ ಫಾರ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಯೂನಿಟ್ ಟೂ ಅಥವಾ ಚಾಪ್ಟರ್ ಟೂ ನಲ್ಲಿ ನಮಗೆ ಯಾವ್ಯಾವ ಟಾಪಿಕ್ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ ಓಕೆನಾ ಆ ಟಾಪಿಕ್ ಮೇಲೆ ಒಂದು ನಾಲ್ಕು ಟಾಪಿಕ್ ಇದೆ ಓಕೆನಾ ನಾಲ್ಕು ಟಾಪಿಕ್ ಅಲ್ಲಿ ನಾಲ್ಕು ಪ್ರಾಬ್ಲಮ್ ಬರುತ್ತೆ ಅದರಲ್ಲಿ ಸೆಕ್ಷನ್ ಬಿ ನಲ್ಲಿ ಎರಡು ಪ್ರಾಬ್ಲಮ್ ಅಥವಾ ಒಂದು ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ ಸೆಕ್ಷನ್ ಸಿ ನಲ್ಲಿ ಪಕ್ಕ ಎರಡು ಕ್ವಶನ್ ಬರುತ್ತೆ ಅಲ್ಲಿಗೆ 14+6 20 ಮಾರ್ಕ್ಸ್ ಗೆ ಈ ಚಾಪ್ಟರ್ ಇಂದ ನಿಮಗೆ ಪ್ರಾಬ್ಲಮ್ಸ್ ಬರತಕ್ಕಂತ ಚಾನ್ಸಸ್ ಇರುತ್ತೆ ಓಕೆನಾ ಹಾಗಾದ್ರೆ ಯಾವ್ಯಾವ ತರದ ಪ್ರಾಬ್ಲಮ್ ಬರಬೇಕು ಟಾಪಿಕ್ ಯಾವುದು ಸಿ ಇಲ್ಲಿ IINDAS ಏನಂತ ಹೇಳ್ತೀವಿ INDAS 23 ಅಂತ ಹೇಳ್ತೀವಿ ನಾನು ಅದರ ಟಾಪಿಕ್ ಹೆಸರು ಹೇಳ್ತಾ ಇಲ್ಲ ಯಾವಾಗ್ಲೂ ಅಷ್ಟೇ ನಾವು ವೆನ್ ವಿ ಆರ್ ರೀಡಿಂಗ್ IFRS ಓಕೆನಾ ನಾವು ಯಾವ INDAS ನಂಬರ್ ಯಾವ್ದಕ್ಕೆ ಕನೆಕ್ಟ್ ಆಗುತ್ತೆ ಯಾವ ಟಾಪಿಕ್ ಬಗ್ಗೆ ಹೇಳುತ್ತೆ ಅದನ್ನೇ ಜ್ಞಾಪಕ ಇಟ್ಕೊಳ್ಳಿ INDAS 23 ಅಂದಿದ ತಕ್ಷಣ ಪಟ್ ಅಂತ ಹೇಳಿ ಇಟ್ ಈಸ್ ನಥಿಂಗ್ ಬಟ್ ಎ ಬಾರೋಯಿಂಗ್ ಕಾಸ್ಟ್ ಅಂತ ಹೇಳಬೇಕು ಸೊ INDAS ಈಸ್ ನಥಿಂಗ್ ಬಟ್ ವಾಟ್ ಬಾರೋಯಿಂಗ್ ಕಾಸ್ಟ್ ವಾಟ್ ಈಸ್ ಬಾರೋಯಿಂಗ್ ಕಾಸ್ಟ್ ಬಾರೋಯಿಂಗ್ ಕಾಸ್ಟ್ ಅಂದ್ರೆ ಏನು ಸಿ ಒಬ್ಬ ಬಿಸ್ನೆಸ್ ಮ್ಯಾನ್ ಒಂದು ಎಂಟಿಟಿ ಒಂದು ಫರ್ಮ್ ಓಕೆನಾ ಏನಾದ್ರೂ ಬಾರೋ ಮಾಡಿದ್ರೆ ಸಾಲ ಮಾಡಿದ್ರೆ ಓಕೆನಾ ಮಾಡಿರೋ ಸಾಲಕ್ಕೆ ಒಟ್ಟು ಎಷ್ಟು ಅಮೌಂಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೊಡಬೇಕಾಗುತ್ತೆ ಎಷ್ಟು ಅಮೌಂಟ್ ಆಫ್ ಇಂಟ್ರೆಸ್ಟ್ ಅನ್ನ ಕೊಡಬೇಕಾಗುತ್ತೆ ಈಗ ನೀವೇ ಸಾಲ ತಗೊಂಡಿದ್ದೀರ ಬಿಸ್ನೆಸ್ ಮಾಡ್ಲಿಕ್ಕೆ ಹೌದಾ ವರ್ಷಕ್ಕೆ ಇಷ್ಟು ಪರ್ಸೆಂಟ್ ಬಡ್ಡಿ ಅಂತ ಹೇಳ್ತೀರಾ ಹೌದಾ ಇಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ಕೊಡಿ ಅಂತ ಹೇಳ್ತೀರಾ ಅಷ್ಟು ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಬಡ್ಡಿ ನೀವು ನನಗೆ ಕೊಟ್ರೆ ನಾನೇ ಸಾಲ ಕೊಟ್ಟಿದ್ದೀನಿ ನೀವೇ ಬಿಸ್ನೆಸ್ ಪೀಪಲ್ ತಗೊಂಡಿದ್ದೀರಾ ನೀವು ಬಡ್ಡಿ ಕೊಟ್ರೆ ಇಂಟ್ರೆಸ್ಟ್ ಕೊಟ್ರೆ ನಿಮ್ಗೆ ಇನ್ಕಮ್ ಎಕ್ಸ್ಪೆನ್ಸಸ್ ಅದು ಏನದು ಹೇಳ್ಬೇಕು ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೆ ಕುತ್ಕೊಳ್ಬೇಡಿ ಇಲ್ಲೇ ತೊಕ್ಕಿ ಏನದು ಎಕ್ಸ್ಪೆನ್ಸಸ್ ಕರೆಕ್ಟ್ ಆ ಎಕ್ಸ್ಪೆನ್ಸಸ್ ನೇ ನಾವು ಕಾಸ್ಟ್ ಅಂತ ಹೇಳ್ತೀವಿ ಎಕ್ಸ್ಪೆನ್ಸಸ್ ಏನಂತ ಹೇಳ್ತೀವಿ ಕಾಸ್ಟ್ ಅಂತ ಹೇಳ್ತೀವಿ ಹಾಗಾದ್ರೆ ಯಾವ ಲೋನ್ ತಗೊಂಡ್ರೆ ಬಿಸ್ನೆಸ್ ಮ್ಯಾನ್ ನಮಗೆ INDAS 23 ನಲ್ಲಿ ಬರುತ್ತೆ INDAS 23 ನಲ್ಲಿ ಬರುತ್ತೆ ಸೇ ಫಾರ್ ಎಕ್ಸಾಂಪಲ್ ನಮ್ಮ ಬಿಸ್ನೆಸ್ ನಲ್ಲಿ ರಾ ಮೆಟೀರಿಯಲ್ ಇರಲಿಲ್ಲ ಓಕೆನಾ ರಾ ಮೆಟೀರಿಯಲ್ ತಗೊಳ್ಳೋದಕ್ಕೆ ಬ್ಯಾಂಕ್ ಅಲ್ಲಿ ಹೋಗಿ 5 ಲಕ್ಷ ರೂಪಾಯಿ ಸಾಲ ತಗೊಂಬಂದೆ ರಾ ಮೆಟೀರಿಯಲ್ ನ ಫಿನಿಶ್ ಗೂಡ್ಸ್ ಆಗಿ ಮಾರದೆ ಬಡ್ಡಿ ಸಮೇತ ಇಂಟ್ರೆಸ್ಟ್ ಸಮೇತ ಅಸಲ್ ಸಮೇತ ಕಟ್ಬಿಟ್ಟಿದೀನಿ ಅದನ್ನ ನಾನು ಬಾರೋಯಿಂಗ್ ಕಾಸ್ಟ್ ಅಂತ ಕರೆಯೋದಿಲ್ಲ ಹಾಗಾದ್ರೆ ಬಾರೋಯಿಂಗ್ ಕಾಸ್ಟ್ ಅಂತ ಯಾವ್ದಕ್ಕೆ ಹೇಳ್ತೀವಿ ಅದಕ್ಕೆ ನೀವು ಫಸ್ಟ್ ಪ್ಯಾರಾಗ್ರಾಫ್ ನಲ್ಲಿ ಮೀನಿಂಗ್ ಓದಿದ್ರೆ ಗೊತ್ತಾಗುತ್ತೆ ವಾಟ್ ಈಸ್ ಬಾರೋಯಿಂಗ್ ಕಾಸ್ಟ್ ಅಂತ ಹೇಳಿ ಸಿ ಬಾರೋಯಿಂಗ್ ಕಾಸ್ಟ್ ಆರ್ ಇಂಟ್ರೆಸ್ಟ್ ಅಂಡ್ ಅದರ್ ಕಾಸ್ಟ್ ದಟ್ ಎನ್ ಎಂಟಿಟಿ ಇನ್ಕರ್ಸ್ ದಟ್ ಎ ಬಿಸ್ನೆಸ್ ಇನ್ಕರ್ಸ್ ಇನ್ ಕನೆಕ್ಷನ್ ವಿತ್ ಬಾರೋಯಿಂಗ್ ಆಫ್ ಫಂಡ್ಸ್ ಇಟ್ ಮೇ ಬಿ ಇನ್ಕ್ಲೂಡೆಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ಎಫೆಕ್ಟಿವ್ ಇಂಟ್ರೆಸ್ಟ್ ಮೆಥಡ್ ಆಟ್ ಡಿಸ್ಕ್ರೈಬ್ಡ್ ಇನ್ INDAS 109 ಅಂಡರ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಮಾರ್ಟೈಸೇಷನ್ ಆಫ್ ಡಿಸ್ಕೌಂಟ್ಸ್ ಅಂಡ್ ಪ್ರೀಮಿಯಂ ಅಂಡ್ ಲಾಸಸ್ ಆನ್ ಲೋನ್ಸ್ ಅಮಾರ್ಟೈಸೇಷನ್ ಆಫ್ ಆನ್ಸಲರಿ ಕಾಸ್ಟ್ ಇನ್ಕರ್ಡ್ ಇನ್ ಅರೇಂಜ್ಮೆಂಟ್ ಆಫ್ ಲೋನ್ಸ್ ಫೈನಾನ್ಸ್ ಚಾರ್ಜಸ್ ಇನ್ ರೆಸ್ಪೆಕ್ಟ್ ಆಫ್ ಫೈನಾನ್ಸ್ ಲೀಸಸ್ ಎಕ್ಸ್ಚೇಂಜ್ ಡಿಫರೆನ್ಸಸ್ ಅರೈಸಿಂಗ್ ಫ್ರಮ್ ಫಾರಿನ್ ಕರೆನ್ಸಿ ಬಾರೋಯಿಂಗ್ಸ್ ಅಂತ ಹೇಳ್ತೀವಿ ಹಾಗಾದ್ರೆ ಬಾರೋಯಿಂಗ್ ಕಾಸ್ಟ್ ಅಂತ ಹೇಳಿದ್ರೆ ಏನು ಒಬ್ಬ ಎಂಟಿಟಿ ಒಬ್ಬ ಬಿಸ್ನೆಸ್ ಮ್ಯಾನ್ ಯಾವ್ದಾದ್ರೂ ಸಾಲವನ್ನ ತಗೊಂಡು ಆ ಸಾಲನ ಯಾವ್ದ್ರ ಮೇಲೆ ಹಾಕಿರ್ಬೇಕೋ ಆ ದುಡ್ಡನ್ನ ಏನಕ್ಕೆ ಬಳಸ್ಕೊಂಡಿರ್ಬೇಕೋ ಯಾವ್ದಾದ್ರು ಒಂದು ಪ್ಲಾಂಟ್ ಆಗ್ಲಿ ಎಕ್ವಿಪ್ಮೆಂಟ್ ಆಗ್ಲಿ ಮಷೀನ್ ಆಗ್ಲಿ ಯಾವ್ದ್ರ ಮೇಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಏನಾದ್ರೂ ಪ್ರೊಡಕ್ಷನ್ ಮಾಡೋ ತರ ಇದ್ದು ಅರ್ಥ ಆಗ್ತಿದ್ಯಾ ಎಲ್ಲರಿಗೂ ಅಂತಹ ಒಂದು ಅಸೆಟ್ಸ್ ಮೇಲೆ ನೀನು ಸಾಲ ತಗೊಂಡು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನ ಮಾತ್ರ ನಾವು ಬಾರೋಯಿಂಗ್ ಕಾಸ್ಟ್ ಅಂತ ಹೇಳ್ತೀವಿ ಈಗ ಒಂದು ಮೋಟಾರ್ ವೆಹಿಕಲ್ ತಗೊಂಡಿದ್ದಾನೆ ಹೌದಾ ಪ್ರೊಡಕ್ಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಇಟ್ಕೋಣ ಒಂದ್ ಮಷೀನ್ ತಗೊಂಡಿದ್ದಾನೆ ಮಷೀನ್ ಕಾಸ್ಟ್ 10 ಕೋಟಿ ರೂಪಾಯಿ ಇದೆ 10 ಕೋಟಿ ರೂಪಾಯಿನ ಇವನೇನ್ ಮಾಡಿದ್ದಾನೆ ಸಾಲ ಮಾಡಿದ್ದಾನೆ
ಸಾಲ ಅಂದ್ರೆ ಯಾವ ತರ ಮಾಡಿದಾನೆ ಪಬ್ಲಿಕ್ ಗೆ ಡಿಬೆಂಚರ್ಸ್ ನ ಇಶ್ಯೂ ಮಾಡಿರಬಹುದು ಬ್ಯಾಂಕ್ ಅಲ್ಲಿ ಲಾಂಗ್ ಟರ್ಮ್ ಲೋನ್ ಅನ್ನು ತಗೊಂಡಿರಬಹುದು ಅಥವಾ ಬ್ಯಾಂಕ್ ಅಲ್ಲಿ ಓವರ್ ಡ್ರಾಫ್ಟ್ ಆದರೂ ತಗೊಂಡಿರಬಹುದು ಯಾವ ತರದಾದರೂ ಲೋನ್ ತಗೊಂಡಿರಬಹುದು ಯಾವ ಪರ್ಪಸ್ ಗಾಗಿರಬೇಕು ಆ ಮಷೀನ್ ಅನ್ನು ಖರೀದಿ ಮಾಡೋದಿಕ್ಕೆ ಪರ್ಚೇಸ್ ಮಾಡೋದಿಕ್ಕೆ ಆಗಿರಬೇಕು ಅಂತದನ್ನ ನಾವು ಬಾರೋವಿಂಗ್ ಕಾಸ್ಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಬಾರೋವಿಂಗ್ ಕಾಸ್ಟ್ ಅಂತ ಹೇಳ್ತೀವಿ ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಓದಿದ್ರೆ INDAS 23 prescribes accounting for borrowing costs. These costs are directly attributable to the acquisition, construction, or production of qualifying asset from part of the cost of the asset. Other borrowing costs are recognized as expenses. ಅಂದ್ರೆ ಕ್ವಾಲಿಫೈಯಿಂಗ್ ಅಸೆಟ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಅಥವಾ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಪ್ರೊಡಕ್ಷನ್ ಮಾಡೋದಕ್ಕೆ ಯಾವುದಾದ್ರೂ ಮಷೀನ್ಸ್ ಅನ್ನ ಯಾವುದಾದ್ರೂ ಅಸೆಟ್ ಅನ್ನ ನೀವು ಪರ್ಚೇಸ್ ಮಾಡಲಿಕ್ಕೆ ಅಂತ ಸಾಲ ಮಾಡಿದ್ರೆ ಮಾತ್ರ ನಾವು ಬಾರೋಯಿಂಗ್ ಕಾಸ್ಟ್ ಅಂತ ಹೇಳ್ತೀವಿ ಅರ್ಥ ಆಗ್ತಾ ಇದೆಯಾ ಹಾಗಾದ್ರೆ ವಾಟ್ ಈಸ್ ಕ್ವಾಲಿಫೈಯಿಂಗ್ ಅಸೆಟ್ ನೋಡಿ ಟೂ ಮಾರ್ಕ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಇದೆ ಯಾವಾಗ್ಲೂ ಕೇಳ್ತಾ ಇರ್ತಾರೆ ವಾಟ್ ಈಸ್ ಬಾರೋಯಿಂಗ್ ಕಾಸ್ಟ್ ಅಂತ ಹೇಳಿ qualifying asset. A qualifying asset is an asset that necessarily takes a substantial period of time to get ready for its intended use or sale. Andre qualifying asset andre yenu ante helidre yava asset okay na yava asset naavu ondu athwa ondakkintlu hechu varshagalalli ಅದರ ಬೆನಿಫಿಟ್ ಅನ್ನ ಪಡಿತೀವಿ ಅಂತಹ ಅಸೆಟ್ ಅನ್ನ ಕ್ವಾಲಿಫೈಯಿಂಗ್ ಅಸೆಟ್ ಅಂತ ಹೇಳ್ತೀವಿ ಅರ್ಥ ಆಗ್ತಿದ್ಯಾ ಒಂದು ಅಥವಾ ಒಂದಕ್ಕಿಂತಲೂ ಹೆಚ್ಚು ವರ್ಷಗಳನ್ನ ನಾವು ಅದರ ಬೆನಿಫಿಟ್ ಅನ್ನ ಪಡಿತೀವಿ ಅಂತದನ್ನ ನಾವೇನಂತ ಹೇಳ್ತೀವಿ ಕ್ವಾಲಿಫೈಯಿಂಗ್ ಅಸೆಟ್ ಅಂತ ಹೇಳ್ತೀವಿ ಈಗ ಒಂದು ದೊಡ್ಡದೊಂದು ಮಷಿನರಿ ತಂದಿದ್ದೀನಿ ಇವತ್ತಂದು ನಾಳೆ ಬಿಸಾಕ್ಬಿಡ್ತೀವಿ ಅದನ್ನ ಈ ವರ್ಷನೂ ಯೂಸ್ ಮಾಡ್ತೀವಿ ಮುಂದಿನ ವರ್ಷನೂ ಯೂಸ್ ಮಾಡ್ತೀವಿ ನೆಕ್ಸ್ಟ್ 10 ಇಯರ್ಸ್ ವರ್ಗೂ ಯೂಸ್ ಮಾಡ್ತೀವಿ ಡಿಪೆಂಡಿಂಗ್ ಅಪ್ ಆನ್ ದ ಲೈಫ್ ಆಫ್ ದ ಅಸೆಟ್ ಹೌದಾ ಇಲ್ವೋ ಸೊ ಅಂತದನ್ನ ನಾವು ಕ್ವಾಲಿಫೈಯಿಂಗ್ ಅಸೆಟ್ ಅಂತ ಹೇಳ್ತೀವಿ ಹಾಗಾದ್ರೆ ಅಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡಿ ಇನ್ವೆಂಟ್ರೀಸ್ ದಟ್ ರಿಕ್ವೈರ್ ಎ ಲಾಂಗ್ ಟೈಮ್ ಬ್ರಿಂಗ್ ದೆಮ್ ಟು ಸೇಲಬಲ್ ಕಂಡೀಷನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಪವರ್ ಜನರೇಷನ್ ಫೆಸಿಲಿಟೀಸ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಇವನ್ನೆಲ್ಲ ಕೂಡ ನಾವೇನಂತ ಹೇಳ್ತೀವಿ ಕ್ವಾಲಿಫೈಯಿಂಗ್ ಅಸೆಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಕ್ವಾಲಿಫೈಯಿಂಗ್ ಅಸೆಟ್ ಅರ್ಥ ಆಗ್ತಿದ್ಯಾ ಈಗ ನಿಮಗೆ ಒಂದು ಚಿಕ್ಕದೊಂದು ಉದಾಹರಣೆ ಎಕ್ಸಾಂಪಲ್ ಕೊಟ್ಟು ನಾವು ಪ್ರಾಬ್ಲಮ್ಸ್ ನ ಹೋಗೋಣ ಯಾವ ರೀತಿ ಮಾಡೋದು ಬಾರೋಯಿಂಗ್ ಕಾಸ್ಟ್ ಅಂತ ಈಗ ಫಾರ್ ಎಕ್ಸಾಂಪಲ್ ಮನೋಹರ್ ಓಕೆನಾ ಒಂದು ಬಿಸ್ನೆಸ್ ನಡೆಸ್ತಾ ಇದ್ದೀನಿ ಮನೋಹರ್ ಎಂಟರ್ಪ್ರೈಸಸ್ ಅಂತ ಅನ್ಕೋಣ ಅವನು ಒಂದು ಪ್ಲಾಂಟ್ ನ ಓಪನ್ ಮಾಡಿದ್ದಾನೆ ಒಂದು ಫ್ಯಾಕ್ಟರಿನ ಓಪನ್ ಮಾಡಿದ್ದಾನೆ ಅವನ ಫ್ಯಾಕ್ಟರಿಗೆ ಸುಮಾರು 10 ಮೆಷಿನರೀಸ್ ಬೇಕು ಒಂದೊಂದು ಮೆಷಿನರಿ ಕಾಸ್ಟ್ ಬಂದು 2 ಕೋಟಿ ರೂಪಾಯಿ 2 ಕ್ರೋರ್ ರುಪೀಸ್ ಅಂತ ಅನ್ಕೋಣ ಓಕೆನಾ ಹಾಗಾದ್ರೆ 2 ಕ್ರೋರ್ಸ್ ಇಂಟು 5 ಮಷಿನ್ಸ್ ಟೋಟಲಿ ಹೌ ಮೆನಿ ಕ್ರೋರ್ಸ್ ಇಟ್ ಈಸ್ 10 ಕ್ರೋರ್ ರುಪೀಸ್ ಬೇಕು ಹೌದಾ ಈ 10 ಕ್ರೋರ್ ರುಪೀಸ್ ಬೇಕಾದಾಗ ಇವನು ಈ 10 ಕ್ರೋರ್ ರುಪೀಸ್ ನ ಯಾವ ರೀತಿ ಬಾರೋ ಮಾಡ್ತಾನೆ ಲೋನ್ ಅನ್ನ ಪಡಿತಾನೆ ಸರ್ ನೀವು ಕೇಳ್ಬೋದು ಸರ್ ಇವನ್ ದೊಡ್ಡ ಕಂಪನಿ ಅಲ್ವಾ ಇವನ್ ಕಂಪನಿಯಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇರುತ್ತೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಬಹುದಲ್ವಾ ಅಂತ ಹೇಳಿದ್ರೆ ಅದನ್ನ ಯೂಸ್ ಮಾಡ್ಕೊಂಡ್ರೆ INDAS 23 ಬಾರೋಯಿಂಗ್ ಕಾಸ್ಟ್ ಅಲ್ಲಿ ಬರೋಲ್ಲ ಯಾಕೆ ಅಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಹೌದಾ ಅವ್ರಿಗೆ ಬಡ್ಡಿ ಕೊಡೋದಿಲ್ಲ ಏನ್ ಕೊಡ್ತೀವಿ ಕಂಪನಿನಲ್ಲಿ ಪ್ರಾಫಿಟ್ ಶೇರ್ ಅನ್ನ ಕೊಡ್ತೀವಿ ಹೌದಾ ಬಡ್ಡಿ ಕೊಡ್ತೀವ ಪ್ರಾಫಿಟ್ ಬರಲಿ ಲಾಸ್ ಬರಲಿ ಇಂಟ್ರೆಸ್ಟ್ ಕೊಡ್ಲೇಬೇಕು ಬಡ್ಡಿ ಹೌದಾ ಆದ್ರೆ ಲಾಸ್ ಬಂದ್ರೆ ಡಿವಿಡೆಂಡ್ ಕೊಡ್ತೀಯಾ ಇಲ್ಲ ಹೋಗ್ಲಿ ಇಷ್ಟೇ ಅಮೌಂಟ್ ಡಿವಿಡೆಂಡ್ ಕೊಡ್ತೀಯಾ ಇಲ್ಲ ಹಾಗಾದ್ರೆ INDAS 23 ನಲ್ಲಿ ನೀನು ಹೊರಗಡೆಯಿಂದ ತಂದಿರತಕ್ಕಂತ ಸಾಲಗಳಿಗೆ ಮಾತ್ರನೇ ನಾವು ಬಾರೋಯಿಂಗ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಆಲ್ ಆಫ್ ಯು ಗೆಟಿಂಗ್ ಇಟ್ ಅರ್ಥ ಆಯ್ತಾ ಈಗ 10 ಕೋಟಿ ರೂಪಾಯಿ ಬೇಕು ಇವನ ಹತ್ರ ಒಂದು 2-3 ಆಪ್ಷನ್ ಇದೆ ಅಂತ ಇಟ್ಕೋಣ ಏನಿದು 2-3 ಆಪ್ಷನ್ ಇದೆ
ಏನದ ಆಪ್ಷನ್ ಅಂತ ಹೇಳಿದ್ರೆ ಮೊದಲನೇ ಆಪ್ಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ತುಂಬಾ ಚೆನ್ನಾಗಿದೆ ಟಾಪಿಕ್ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆಲ್ಲ ಅದು ಗ್ಯಾರಂಟಿ ನಾನು ಕೊಡ್ತೀನಿ ಮೊದಲನೇ ಆಪ್ಷನ್ ಅಲ್ಲಿ ಅವನು 10% ಡಿಬೆಂಚರ್ಸ್ ನ ಪಬ್ಲಿಕ್ ಗೆ ಇಶ್ಯೂ ಮಾಡ್ತಾ ಇದ್ದಾನೆ ಓಕೆನಾ 5 ಕೋಟಿ ಕೊಡ್ರಪ್ಪ ಅಂತ ಹೇಳ್ತಾ ಇದ್ದಾನೆ ಓಕೆನಾ ಎಷ್ಟು ಕೋಟಿ ಕೊಡಿ ಅಂತ ಹೇಳ್ತಿದ್ರೆ 5 ಕ್ರೋರ್ಸ್ ಕೊಡಿ ನಾನು ಪ್ರತಿ ವರ್ಷ 5 ಕೋಟಿ ಮೇಲೆ 10% ಬಡ್ಡಿ ಕೊಡ್ತೀನಿ ನಿಮಗೆ ಓಕೆನಾ 5 ವರ್ಷಕ್ಕೆ ಕೊಡಿ ಸಾಕು ಅಂತ ಹೇಳಿದಾನೆ ಎಷ್ಟು ವರ್ಷಕ್ಕೆ 5 ವರ್ಷಕ್ಕೆ ಎಲ್ಲರಿಗೂ ಅರ್ಥ ಆಗ್ತಿದ್ಯಾ ಅದೊಂದೇ ಅಲ್ಲ ಇನ್ನೊಂದು ಪ್ರಾಮಿಸ್ ಮಾಡ್ತಾ ಇದ್ದಾನೆ ಏನಂತೆ 5ನೇ ವರ್ಷ ಕೊಡಬೇಕಾದ್ರೆ 5ನೇ ವರ್ಷ ನಿಮ್ಮ ದುಡ್ಡನ್ನ 5 ಕೋಟಿ ವಾಪಸ್ ಮಾಡಬೇಕಾದ್ರೆ ನಿಮಗೆ 10% ಪ್ರೀಮಿಯಂ ಅನ್ನು ಕೊಡ್ತೀನಿ ಅಂತ ಹೇಳ್ತಾ ಓಕೆನಾ ನೋಡಿ ಯಾಕೆ ಅಂದ್ರೆ ದುಡ್ಡು ಬೇಕಲ್ವಾ ಪಬ್ಲಿಕ್ ಅಷ್ಟು ಬೇಗನೆ ನಿಮ್ಮ ಕಂಪನಿನ ನಂಬಿಡ್ತಾರ ನಂಬಲ್ಲ ಒಳ್ಳೆ ಆಫರ್ ಕೊಡ್ತಾ ಇದ್ಯಾ ಯಾವ ಬ್ಯಾಂಕು 10% ಕೊಡಲ್ಲ ಫಿಕ್ಸ್ ಡೆಪಾಸಿಟ್ ಇಟ್ರು 9% ಕೊಡ್ತಾರೆ ಓ ಎಸ್ ಈ ಕಂಪನಿ ಮೇಲೆ 5 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ 10% ಬಡ್ಡಿನೂ ಬರುತ್ತೆ 5 ವರ್ಷ ಎಂಡ್ ಆಫ್ ದ 5th ಇಯರ್ ಅಲ್ಲಿ ಹೌದಾ 10 ಕೋಟಿ 5 ಕೋಟಿ ಜೊತೆಗೆ ಇನ್ನೂ 50 ಲಕ್ಷ ರೂಪಾಯಿ ಹೆಚ್ಚಿಗೆ ಬರುತ್ತೆ ಹೌದಾ ಅಂತ ಹೇಳಿ ಪಬ್ಲಿಕ್ ಏನ್ ಮಾಡಬಹುದು ಇನ್ವೆಸ್ಟ್ಮೆಂಟ್ ಮಾಡಬಹುದು ಇದು ಮೊದಲನೇ ಆಪ್ಷನ್ ಮನೋಹರ್ ಕಂಪನಿನಲ್ಲಿ ಇರತಕ್ಕಂತದ್ದು ಎರಡನೇ ಆಪ್ಷನ್ ಏನಪ್ಪ ಅಂತ ಹೇಳಿದ್ರೆ ಐಸಿಐಸಿಐ ಬ್ಯಾಂಕ್ ಅಲ್ಲಿ ಓಕೆನಾ 3 ಕೋಟಿ ರೂಪಾಯಿ ಸಾಲ ತಗೊಳ್ತಾರೆ ಎಷ್ಟು ಪರ್ಸೆಂಟ್ ಆಗಿ ಅಂತ ಹೇಳಿದ್ರೆ 12% ರೇಟ್ ಅಲ್ಲಿ ಎಷ್ಟು ವರ್ಷಕ್ಕೆ ತಗೊಳ್ತಾ ಇದ್ದಾನೆ ಅಂದ್ರೆ ಇದನ್ನು 5 ವರ್ಷಕ್ಕೆ ತಗೋತಾ ಇದ್ದಾನೆ ಓಕೆನಾ ಇದನ್ನು ಎಷ್ಟು ವರ್ಷಕ್ಕೆ 5 ವರ್ಷ ಲಾಂಗ್ ಟರ್ಮ್ ಅಲ್ವಾ ಲಾಂಗ್ ಟರ್ಮ್ ಅಲ್ಲಿ ತಗೊಂಡಿದ್ದಾನೆ ಎಲ್ಲರಿಗೂ ಅರ್ಥ ಆಗ್ತಿದೆ ಈಗ ಚೆನ್ನಾಗಿದೆ ಕಾನ್ಸೆಪ್ಟ್ ಚೆನ್ನಾಗಿದೆ ಏನ್ ಮಾಡಬೇಕು ಅಂತ ಹೇಳ್ತೀನಿ ಐಸಿಐಸಿಐ ಬ್ಯಾಂಕ್ ಅಲ್ಲಿ 3 ಕೋಟಿ ರೂಪಾಯಿ ಸಾಲ ತಗೊಂಡಿದ್ದಾನೆ 12% ಬಡ್ಡಿ ಹಾಗೆ ಒಂದು ವರ್ಷಕ್ಕೆ 5 ವರ್ಷಕ್ಕೆ ಅಂತ ತಗೊಂಡಿದ್ದಾನೆ ಈ 3 ಕೋಟಿ ರೂಪಾಯಿ ಇದೆ ಅಲ್ವಾ ಲೋನ್ ಇವನಿಗೆ ಮನೋಹರ್ ಕಂಪನಿಗೆ ಸುಮ್ಮನೆ ಬರಲಿಲ್ಲ ಓಕೆನಾ ವಿನಯ್ ಒಬ್ಬ ಏಜೆಂಟ್ ಬ್ರೋಕರ್ ಲೋನ್ ಕೊಡಿಸುವಂತ ಬ್ರೋಕರ್ ಅವನು ಹೇಳ್ದ ಇವನು ಐಸಿಐಸಿಐ ಬ್ಯಾಂಕ್ ಡೈರೆಕ್ಟ್ ಆಗಿ ಹೋಗಿದ್ದ ಮನೋಹರ್ ಕಂಪನಿ ಸರ್ 3 ಕೋಟಿ ಸಾಲ ಕೊಡಿ ಸರ್ ಅಂದ್ರೆ ಪಕ್ಕಕ್ಕೆ ಅತ್ತಿ ಬಿಸಾಕ್ತಿದ್ರು ಆಚೆ ಕಡೆಗೆ ಹೇ ಹೋಗ ಅಂತ ಹೇಳಿ ಆದ್ರೆ ಇವನೇನ್ ಮಾಡ್ದ ವಿನಯ್ ಕಂಪನಿ ಹತ್ರಕ್ಕೆ ಹೋದ ವಿನಯ್ ಯಾರು ಒಂದು ಲೋನ್ ಕೊಡಿಸತಕ್ಕಂತ ಏಜೆನ್ಸಿ ವಿನಯ್ ಹೇಳ್ದ ನೋಡಪ್ಪ ನಾನು ಏನಾದ್ರೂ ಮಾಡಿ ನಿನ್ ಲೋನ್ ಕೊಡಿಸ್ತೀನಿ ಓಕೆನಾ ಏನಾದ್ರೂ ಮಾಡಿ ಲೋನ್ ಕೊಡಿಸ್ತೀನಿ ನಿನ್ನ ಲೋನ್ ಅಮೌಂಟ್ ಮೇಲೆ ನನಗೆ 1% ಕಮಿಷನ್ ಕೊಡ್ತೀಯಾ ಅಂತ ಕೇಳ್ದ ಎಷ್ಟು ಪರ್ಸೆಂಟ್ 1% ಕಮಿಷನ್ ಕೊಡ್ತೀಯಾ ಸರಿ ಸರ್ ಕೊಡ್ತೀನಿ ಅಂತ ಹೇಳ್ದ ಹಾಗಾದ್ರೆ ಇದ್ರ ಜೊತೆನಲ್ಲಿ 1% ಕಮಿಷನ್ ಬಂತು ಕರೆಕ್ಟಾ ಅದನ್ನು ನಿನ್ಗೆ ಎಕ್ಸ್ಪೆನ್ಸಸ್ ತಾನೇ ಅವ್ನಿಗೆ ನಿನ್ ಲೋನ್ ಸ್ಯಾಂಕ್ಷನ್ ಆಗಿದ ತಕ್ಷಣ ಅವ್ನಿಗೆ ನಿನ್ ಕಮಿಷನ್ ಕೊಡ್ಬೇಕು ಕರೆಕ್ಟಾ ಸೊ ಅದು ಆಯ್ತು ಈಗ ಮೂರನೇದು ಏನಪ್ಪ ಅಂದ್ರೆ ಇನ್ನೊಂದು ಯಾವ್ದೋ ಒಂದು ಬ್ಯಾಂಕ್ ಇತ್ತು HDFC ಬ್ಯಾಂಕ್ ಓಕೆನಾ ಅವ್ರ ಹತ್ರ ಇನ್ ಬೇಕಾಗಿರೋದು ಎಷ್ಟು 2 ಕೋಟಿ ರೂಪಾಯಿ ಬೇಕಾಗಿತ್ತು ಓಕೆನಾ ಈ 2 ಕೋಟಿ ರೂಪಾಯಿನ HDFC ಬ್ಯಾಂಕ್ ಅಲ್ಲಿ 11% ಬಡ್ಡಿಗೆ ತಗೊಂಡ ಎಷ್ಟು ಪರ್ಸೆಂಟ್ಗೆ 11% ಬಡ್ಡಿಗೆ ತಗೊಂಡ ಅದನ್ನು 5 ವರ್ಷಕ್ಕೆ ಅಂತ ನಾನು ಅನ್ಕೋಣ ಓಕೆನಾ ಇದನ್ನ ಇನ್ನೊಬ್ಬ ಏಜೆಂಟ್ ಹತ್ರ 2% ಕಮಿಷನ್ ಕೊಡ್ತೀನಿ ಅಂತ ಹೇಳಿದ ಓಕೆನಾ ಕ್ಲಿಯರ್ ಆಯ್ತಾ ಈಗ ಎಷ್ಟ್ ಆಯ್ತಪ್ಪ ಟೋಟಲ್ 5 ಕ್ರೋರ್ಸ್ 3 ಕ್ರೋರ್ಸ್ 2 ಕ್ರೋರ್ಸ್ 10 ಕ್ರೋರ್ಸ್ ಮೇಲೆ ಹೌದಾ ಅಲ್ಪ ಗಡಿಗೆ 5 ಕ್ರೋರ್ಸ್ ಮೇಲೆ 10% ಪ್ರತಿ ವರ್ಷ ಅವನ್ ಬಡ್ಡಿ ಕೊಡ್ಬೇಕು ಕರೆಕ್ಟ್ ಏನಪ್ಪ ಐಸಿಐಸಿಐ ಬ್ಯಾಂಕ್ ಗೆ 3 ಕೋಟಿ ಮೇಲೆ 12% ಬಡ್ಡಿ ಕೊಡ್ಬೇಕು HDFCಗೆ 2 ಕೋಟಿ ಮೇಲೆ 11% ಬಡ್ಡಿ ಕೊಡ್ಬೇಕು ಅದು ಬಿಟ್ಟು ಇಲ್ಲಿ ಪ್ರೀಮಿಯಂ ಅಲ್ಲಿ ಬೇರೆ ಕೊಡ್ತೀನಿ ಅಂತ ಹೇಳಿದ್ಯಾ ಕಮಿಷನ್ ಬೇರೆ ಕೊಡ್ತೀನಿ ಅಂತ ಹೇಳಿದ್ಯಾ ಕರೆಕ್ಟ್ ಕೊಡ್ಲೇಬೇಕು ಹಾಗಾದ್ರೆ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಏನೋ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಒಂದು ವರ್ಷಕ್ಕೆ ಎಷ್ಟು 10 ಕೋಟಿ ರೂಪಾಯಿ ಸಾಲ ತಗೊಂಡಿದೀವಲ್ವಾ ಎಷ್ಟು ನಮಗೆ ಬಡ್ಡಿ ಕೊಡಬೇಕಾಗುತ್ತೆ ಅಥವಾ ಒಂದು 10 ಕೋಟಿ ರೂಪಾಯಿಗೆ ಒಟ್ಟು ಎಷ್ಟು ಖರ್ಚು ಬೀಳುತ್ತೆ
ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಈಗ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಕಂಪ್ಯೂಟೇಷನ್ ಆಫ್ ಬಾರೋವಿಂಗ್ ಕಾಸ್ಟ್ ಆಸ್ ಪರ್ ಏನೋ IND AS 23. ಈಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆನಾ? ಈಗ ಇದನ್ನ ಇನ್ನರ್ ಕಾಲಮ್ ಅಂತ ಅನ್ಕೋಣ, ಇದನ್ನ ಔಟರ್ ಕಾಲಮ್ ಅಂತ ಅನ್ಕೋಣ. ಅನ್ಕೋಣ? ಎಸ್ ಸರ್. ಅನ್ಕೊಳಕ್ ಯಾರಪ್ಪ ಮನೆ ಗಂಟ ಹೋಗ್ಬೇಕಲ್ವಾ? ಈಗ ಮೊದಲನೇದು ಏನಪ್ಪ ಅದು? ಇಶ್ಯೂ ಆಫ್ ಡಿಬೆಂಚರ್ಸ್, ಕರೆಕ್ಟಾ? ಈಗ ಇಲ್ಲಿ ಈ ತರ ಬರೀತೀನಿ, ಕಾಸ್ಟ್ ಆಫ್ ಡಿಬೆಂಚರ್ಸ್ ಎಷ್ಟು ಕೋಟಿ ತಗೊಂಡಿರೋದಪ್ಪ? 5 crores ತಗೊಂಡಿದ್ದೀವಿ. ಎಷ್ಟು ಪರ್ಸೆಂಟ್ ಅಂತೆ ಕೊಡ್ತಾ ಇದ್ದೀವಿ? 5 crores ಅಲ್ವಾ? ಐ ಆಮ್ ವೆರಿ ಸಾರಿ. ಓಕೆನಾ? 5 crores ಮೇಲೆ 10% ಅಂತ ಹೇಳಿದ್ರೆ ಎಷ್ಟು ಬರುತ್ತಪ್ಪ? 5 lakhs. ಪಕ್ಕನಾ? ಇಲ್ಲ ಸರ್. 50 lakh ರುಪೀಸ್ ಬರುತ್ತೆ. 5 lakhs, ಕರೆಕ್ಟಾ? ಎಸ್ ಸರ್. ಎಸ್ ಆರ್ ನೋ? ಎಸ್ ಸರ್. ಕರೆಕ್ಟ್, ನೀವು ಕರೆಕ್ಟ್. ಆದ್ರೆ ಇನ್ನೊಂದ್ ಪಾಯಿಂಟ್ ಹೇಳಿದ್ದೇನೆ, ಏನಂತೆ? 5 ವರ್ಷ ಆದ್ಮೇಲೆ 10% ಪ್ರೀಮಿಯಂ ಕೊಡ್ತೀವಿ ಅಂತ ಹೇಳಿದ್ದೀವಿ. ಹೌದಾ? ಅದನ್ನೇ ನೀವು ನೋಟ್ಸ್ ತೆಗೆದು ನೋಡಿದ್ರೆ, ಇಲ್ಲಿ ಬಾರೋಯಿಂಗ್ ಕಾಸ್ಟ್ ಈಸ್ ದ ಅಗ್ರಿಗೇಟ್ ಆಫ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ, ಕರೆಕ್ಟಾ? ಅದರಲ್ಲಿ ಎರಡನೇ ಪಾಯಿಂಟ್ ಓದಿ ನೋಡೋಣ, ಅಮಾರ್ಟೈಸೇಷನ್ ಆಫ್ ಪ್ರೀಮಿಯಂ ಆರ್ ಡಿಸ್ಕೌಂಟ್ ಆನ್ ಲೋನ್ಸ್ ಅಂತ ಇದೆ. ವಾಟ್ ಈಸ್ ದಿಸ್ ಅಮಾರ್ಟೈಸೇಷನ್ ಆಫ್ ಪ್ರೀಮಿಯಂ ಡಿಸ್ಕೌಂಟ್ ಅಂದ್ರೆ, ಈಗ ಇಲ್ಲಿ ಇದಕ್ಕೆ ಆಡ್ ಮಾಡ್ತೀನಿ, ಏನಂತ ಆಡ್ ಮಾಡ್ತೀನಿ ಅಂದ್ರೆ ಅಮಾರ್ಟೈಸೇಷನ್ ಆಫ್ ಪ್ರೀಮಿಯಂ ಅಂತ ಕರೀತೀವಿ. ಓಕೆನಾ? ನೋಡಿ, 5 crore ಮೇಲೆ ಕರೆಕ್ಟಾ ನಿಮಗೆ ಎಷ್ಟು ಪರ್ಸೆಂಟ್ ಕೊಡ್ತೀನಿ ಅಂತ ಹೇಳಿದೀನಿ? 10% ಪ್ರೀಮಿಯಂ ಕೊಡ್ತೀನಿ ಅಂತ ಹೇಳಿದೀನಿ. 10% ಎಷ್ಟು ಆಗುತ್ತೆ ಅಂತ ಐಡಿಯಾ ಇದೆ ನಿಮ್ಗೆ? 50 lakh ರುಪೀಸ್ ಆಗುತ್ತೆ, ಕರೆಕ್ಟ್ ಏನ್ರಿ? 50 lakh ರುಪೀಸ್. ಈಗ ಲೋನ್ ತಗೊಂಡಿರೋದು ಎಷ್ಟು ವರ್ಷಕ್ಕಪ್ಪ? 5 ವರ್ಷಕ್ಕೆ. ಪ್ರೀಮಿಯಂ ಕೊಡೋದು ಯಾವಾಗಪ್ಪ? 50 ಇಯರ್. ಪ್ರೀಮಿಯಂ ಕೊಡೋದು ಯಾವಾಗ? 50 ಇಯರ್ ಎಂಡಿಂಗ್ ಅಲ್ಲಿ. ಅಂದ್ರೆ ಒಟ್ಟು ನಿನಗೆ 5 ವರ್ಷಕ್ಕೆ ನೀನ್ ಸಾಲ ತಗೊಂಡಿದ್ಯಾ, 5 ವರ್ಷಕ್ಕೆ ಪ್ರೀಮಿಯಂ ಎಷ್ಟಾಗ್ತಾ ಇದೆ? 50 lakh ಆಗ್ತಾ ಇದೆ, ಕರೆಕ್ಟಾ? ಅದನ್ನ 5 ವರ್ಷಕ್ಕೆ ಡಿವೈಡ್ ಮಾಡ್ಬೋಣ. ಡಿವೈಡ್ ಮಾಡಿದ್ರೆ 1 ವರ್ಷಕ್ಕೆ ಎಷ್ಟು ಬರುತ್ತೆ? 5 ವರ್ಷಕ್ಕೆ 10 lakh ಅಲ್ವಾ? 10 lakh ರೂಪಾಯಿ ಬೀಳುತ್ತೆ ಎಕ್ಸ್ಪೆನ್ಸಸ್. ನೀವು 5ನೇ ವರ್ಷ ಆದ್ರೂ ಕೊಡ್ಲೇಬೇಕಲ್ವನಪ್ಪ? ಕೊಡ್ಲೇಬೇಕೋ ಇಲ್ವೋ? 5ನೇ ವರ್ಷ ಆದ್ಮೇಲಿಂದ ಏನಾದ್ರು ಕೊಡ್ಬೇಕಾಗುತ್ತಾ? ಅದನ್ನೇ ನಾವು ಅಮಾರ್ಟೈಸೇಷನ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಸೊ 5 ವರ್ಷಕ್ಕೆ ತಗೊಂಡಿರೋದ್ರಿಂದ ನಮಗೆ 1 ವರ್ಷಕ್ಕೆ ಪ್ರೀಮಿಯಂ ಎಕ್ಸ್ಪೆನ್ಸಸ್ ಜಾಸ್ತಿ ಕೊಡೋ ದುಡ್ಡು ಎಷ್ಟು ಬಂತು? 10 lakh ಆಯ್ತು. ಹಾಗಾದ್ರೆ ಡಿಬೆಂಚರ್ಸ್ ಇಂದ ಕೊಡ್ತಕ್ಕಂಥದಕ್ಕೆ ನಿಮಗೆ ಒಟ್ಟು ಖರ್ಚು ವರ್ಷಕ್ಕೆ ಎಷ್ಟು ಬಿಡುತ್ತೆ? 60 lakh ರೂಪಾಯಿ ಬಿಡುತ್ತೆ. ನಾವ್ ಅನ್ಕೊಂಡಿದ್ವಿ ಏನಂತ, 5 crore ಮೇಲೆ 10% ಬರೀ 50 lakh ಅನ್ಕೊಂಡಿದ್ವಿ, ಕರೆಕ್ಟಾ? ಆದ್ರೆ ಪ್ರೀಮಿಯಂ ಅಲ್ಲಿ ಕೊಡ್ತೀನಿ ಅಂತ ಒಪ್ಕೊಂಡಿರೋದ್ರಿಂದ ನಾನು ಎಷ್ಟು ಕೊಡ್ಬೇಕಾಗಿದೆ? 10 lakh ಎಕ್ಸ್ಟ್ರಾ ಕೊಡ್ಬೇಕಾಗಿದೆ. ಅಲ್ಲಿಗೆ ಡಿಬೆಂಚರ್ಸ್ ಮೇಲೆ ಬಾರೋ ಮಾಡಿರೋದ್ರಿಂದ ನನಗೆ ಒಟ್ಟು ಬಾರೋಯಿಂಗ್ ಕಾಸ್ಟ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ? 60 lakh ರುಪೀಸ್ ಆಗಿದೆ. ಎಲ್ರಿಗೂ ಅರ್ಥ ಆಯ್ತಾ ಇದು? ಲೆಟ್ಸ್ ಗೋ ಟು ದ ಸೆಕೆಂಡ್ ಪಾಯಿಂಟ್, ಕಾಸ್ಟ್ ಆನ್ ICICI ಬೋರೋಯಿಂಗ್. ಓಕೆನಾ? ನೋಡಿ, ICICI ಬ್ಯಾಂಕ್ ಇಂದ 3 crore ರುಪೀಸ್ ಅನ್ನ ಬಾರೋ ಮಾಡಿದ್ವಿ. ಅವ್ರಿಗೆ ವರ್ಷಕ್ಕೆ ಎಷ್ಟು ಕೊಡ್ತೀವಿ ಅಂತ ಹೇಳಿದೀವಪ್ಪ? 12% ಕೊಡ್ತೀವಿ ಅಂತ ಹೇಳಿದ್ವಿ, ಕರೆಕ್ಟ್ ಏನ್ರಿ? 12% ಎಷ್ಟಪ್ಪ ಬರುತ್ತೆ? 36 lakhs. ಕರೆಕ್ಟಾ? ಎಲ್ಲರೂ ದಯವಿಟ್ಟು ನೋಡ್ಬೇಕು ಸರ್, ಇದೇನ್ ಸರ್ ಡಿಬೆಂಚರ್ಸ್ಗೆ 10% ಕೊಟ್ಟು ICICI ಬ್ಯಾಂಕ್ ಅಷ್ಟೇನಪ್ಪ?
ಬ್ಯಾಂಕ್ ಯಾವಾಗಲೂ ಏನ್ ಮಾಡುತ್ತೆ ಜಾಸ್ತಿ ಚಾರ್ಜ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡುತ್ತೆ ಒಂದ್ ಬ್ಯಾಂಕ್ ಜಾಸ್ತಿ ಒಂದ್ ಬ್ಯಾಂಕ್ ಕಡಿಮೆ ಮಾಡುತ್ತೆ ಈಗ 36 ಲಕ್ಷ ಆಯ್ತು ಈ ಲೋನ್ ಅನ್ನ 3 ಕ್ರೋರ್ಸ್ ನ ಅರೇಂಜ್ ಮಾಡಿ ಕೊಡ್ಲಿಕ್ಕೆ ಏಜೆಂಟ್ ಗೆ ಎಷ್ಟು ಪರ್ಸೆಂಟ್ ಕಮಿಷನ್ ಕೊಡ್ತೀವಿ ಅಂತ 1% ಕರೆಕ್ಟ್ ಹಾಗಾದ್ರೆ ಅದಕ್ಕೆ ಅಮಾರ್ಟೈಸೇಷನ್ ಆಫ್ ಎಕ್ಸ್ಪೆನ್ಸಸ್ ಆನ್ ಅರೇಂಜ್ಮೆಂಟ್ ಹೌದಾ ಲೋನ್ ಅರೇಂಜ್ಮೆಂಟ್ ಮಾಡೋದಕ್ಕೆ ನೀನ್ ಕೊಟ್ಟಿರ್ತಕ್ಕ ಆಗಿರ್ತಕ್ಕಂತ ಕಮಿಷನ್ 3 ಕ್ರೋರ್ಸ್ ಮೇಲೆ 1% 3 ಲ್ಯಾಕ್ಸ್ ಎಷ್ಟು ಬರುತ್ತಪ್ಪ 3 ಲ್ಯಾಕ್ಸ್ 3 ಲ್ಯಾಕ್ಸ್ ಬರ್ತಾ ಇದೆ ಕರೆಕ್ಟಾ ಈ 3 ಲ್ಯಾಕ್ಸ್ ಎಷ್ಟು ವರ್ಷಕ್ಕಪ್ಪ 5 ಇಯರ್ಸ್ಗೆ ಎಷ್ಟು ಬರುತ್ತೆ 60,000 ರುಪೀಸ್ ಬರುತ್ತೆ ಹಾಗಾದ್ರೆ ಟೋಟಲ್ ICICI ಬ್ಯಾಂಕ್ ಅಲ್ಲಿ ತಗೊಂಡಿರೋ ಸಾಲಕ್ಕೆ 1 ವರ್ಷಕ್ಕೆ ನಿನಗೆ 36,60,000 ರೂಪಾಯಿ ಖರ್ಚು ಬರ್ತದೆ ಕರೆಕ್ಟ್ ಏನಪ್ಪ ಸೇಮ್ ಡಿಟೋ ಹಾಗೆ ಕಾಸ್ಟ್ ಆಫ್ HDFC ಬ್ಯಾಂಕ್ ಓಕೆನಾ ಎಷ್ಟಿದೆಯಪ್ಪ 2 ಕ್ರೋರ್ಸ್ ಇದೆ 2 ಕ್ರೋರ್ಸ್ ಮೇಲೆ 11% 22 ಲ್ಯಾಕ್ಸ್ ಆಗುತ್ತೆ ನನಗೆ ಗೊತ್ತಿರೋ ಪ್ರಕಾರ 22 ಲ್ಯಾಕ್ಸ್ ಕರೆಕ್ಟ್ ಅದಕ್ಕೆ ಕಮಿಷನ್ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರು 2 ಕ್ರೋರ್ಸ್ ಮೇಲೆ ಕಮಿಷನ್ ಅಂತ ಹಾಕ್ಬಿಡ್ಲ ಹಾಕ್ಬಿಡ್ತೀನಿ 2 ಕ್ರೋರ್ಸ್ ಮೇಲೆ 2% ಎಷ್ಟು ಬರುತ್ತೆ 4 ಲ್ಯಾಕ್ ರುಪೀಸ್ ನ ಡಿವೈಡೆಡ್ ಬೈ 5 ಮಾಡಿದ್ರೆ 80,000 ರುಪೀಸ್ ಬರ್ತಾ ಇದೆ ಅದಕ್ಕೆ 22 ಲ್ಯಾಕ್ 80,000 ಆಯ್ತು ಈಗ ನೀವು ನೋಡಿ ಸರ್ ಇದೇನ್ ಸರ್ ನೀವು ICICI ಬ್ಯಾಂಕ್ ನವರು 1% ಕಮಿಷನ್ ಮಾಡ್ತಾ ಇದ್ರಲ್ವ ಸರ್ ಎಸ್ ಆದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕರೆಕ್ಟ್ ಈ ಬ್ರೋಕರ್ ಏನ್ ಮಾಡಿದಾನೆ ಗೊತ್ತಾ ಗುರು ನಿಂಗೆ 11% ಎಷ್ಟು ಕೊಡ್ತೀನಿ ನನ್ಗೆ 2% ಕಮಿಷನ್ ಕೊಡು ಅಂತ ಅರ್ಥ ಆಗ್ತೈತ್ಯಾ ಇದೆಲ್ಲ ಬ್ಯಾಂಕ್ ಗಳವರು ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಅವರು ಆಡುವಂತ ನಾಟಕಗಳು ಓಕೆನಾ ಗಿಮಿಕ್ಸ್ ಅಲ್ಲ ಅವ್ರು ಪ್ರಾಫಿಟ್ ಗೋಸ್ಕರನೇ ಇನ್ಸ್ಟಿಟ್ಯೂಷನ್ಸ್ ರನ್ ಮಾಡೋದು ಅವ್ರ ಹತ್ರ ಒಬ್ಬೊಬ್ಬರಿಗೆ ಒಂದೊಂದು ರೇಟ್ ಮಾಡ್ತಾರೆ ಅವರು ಏನಾದ್ರು ಕೇಳಿದ್ರೆ ನಿಮ್ ಹತ್ರ ಆ ಡಾಕ್ಯುಮೆಂಟ್ ಇರ್ಲಿಲ್ಲ ಈ ಡಾಕ್ಯುಮೆಂಟ್ ಇರ್ಲಿಲ್ಲ ನಾವು ರಿಸ್ಕ್ ಜಾಸ್ತಿ ತಗೊಳ್ಬೇಕು ಅದಕ್ಕೆ ಪರ್ಸೆಂಟೇಜ್ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಈಗ ಟೋಟಲ್ ಮಾಡೋದು ಎಷ್ಟು ಬರ್ತದೆ ಹೇಳಿ ಒನ್ ಕ್ರೋರ್ 19,40,000 ರುಪೀಸ್ ಬರ್ತಾ ಇದೆ ನನಗೆ ನಿಮ್ಗೆಲ್ಲ ಎಷ್ಟು ಬರ್ತಾ ಇದೆ ನಿಮ್ಗೂ ಅಷ್ಟೇ ಬರಲೇಬೇಕು ಕರೆಕ್ಟ್ ಅಲ್ಲಿಗೆ ಗೈಸ್ ಕೇಳಿಸ್ಕೊಳ್ಳಿ ಈಗ ಒಟ್ಟು 10 ಕೋಟಿ ರೂಪಾಯಿ ಸಾಲ ಮಾಡಿದೀವಿ ಡಿಫರೆಂಟ್ ಡಿಫರೆಂಟ್ ಪೀಪಲ್ ಹತ್ರ ಸಾಲ ಮಾಡಿದೀವಿ ವಿತ್ ಡಿಫರೆಂಟ್ ಡಿಫರೆಂಟ್ ಪ್ರಾಮಿಸಸ್ ಮಾಡಿದೀವಿ ಅದ್ರದ್ದೆಲ್ಲ ಖರ್ಚು ನಮ್ಗೆ 10 ಕೋಟಿ ರೂಪಾಯಿಗೆ 1 ವರ್ಷಕ್ಕೆ 1,19,40,000 ರೂಪಾಯಿಯಷ್ಟು ಏನ್ ಕೊಡ್ಬೇಕು ಬರೀ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಅಂದ್ರೆ ಪ್ರಾಫಿಟ್ ಇಂದ ನಾವ್ ಇಷ್ಟು ಎತ್ತಿಡ್ಲೇಬೇಕಾಗುತ್ತೆ ಅರ್ಥ ಆಗ್ತಿದ್ಯಾ ನೀನ್ ಏನ್ ಪ್ರಾಫಿಟ್ ಅರ್ನ್ ಮಾಡ್ತೀಯಾ ಅದ್ರಲ್ಲಿ ಫಸ್ಟ್ ಯಾರು ಕೊಡ್ಬೇಕು ಇವ್ರು ಕೊಡ್ಲೇಬೇಕಾಗುತ್ತೆ ಕ್ಲಿಯರ್ ದಿಸ್ ಈಸ್ ವಾಟ್ IND AS 23 ಓಕೆ ಗೈಸ್ ನಾನು ಇನ್ನ ಪ್ರಾಬ್ಲಮ್ ಮಾಡಿಲ್ಲ ನಾನು ಎಕ್ಸಾಂಪಲ್ ಕ್ವಶನ್ ಅಲ್ಲೇ ಇದನ್ನ ಮಾಡಿದೀನಿ ಇನ್ನು ಪ್ರಾಬ್ಲಮ್ಸ್ ನ ನೀವೇ ಮಾಡ್ಕೊಂಡು ನನ್ನ ಹೆಲ್ಪ್ 90% ಬೇಕಾಗಿಲ್ಲ ಒಂದೊಂದು 2-3 ಪಾಯಿಂಟ್ ಅಲ್ಲಿ ಬೇಕಾಗುತ್ತೆ ಅದನ್ನ ಹೇಳ್ತೀನಿ ಓಕೆನಾ ಓಕೆ ಸರ್